ಮಾಸ್ತರ್ ಅಂತ ಹೇಳಿದಿ. ಅದೇ ಇಸ್ಲಾಂ ಧರ್ಮದೊಳಗ ಶರೀರ ಎಲ್ಲ ಒಂದೇ ಎಲ್ಲ ಒಂದೇ. ಅವರ ಹಣಿಮ್ಯಾಗ ಕುಕುಮ ಹಚ್ಚಂಗಿಲ್ಲ, ಕುತ್ತಿಗೆ ಅಟ್ಟಿಸ್ತಾರ. ಕುತ್ತಿಗೆ ಯಾವ ದೇವ್ರದಾನ? ಕುತ್ತಿಗೆ ಹಚ್ಚಬೇಕಾದ್ರ ಬೇಕಾದ್ರ ನೋಡ್ನಿ, ಕುಕುಮದಾಗ ಬಾಳ ಶಾನ್ಯ ಕಾಣತಿ. ಹಣಿಮ್ಯಾಗ ಕುಕುಮ ಇಲ್ಲ ಮತ್ತ ಅವ್ರ ಏನ್ರಿ ಮಾಡ್ಬೇಕು? ಪಟ್ಟಣ ಕುತ್ತಿಗೆ ಕುಕುಮ ಹಚ್ಚಗೋತಾರ. ಹಣಿಮ್ಯಾಗ ಕುಕುಮ ಹಚ್ಚಂಗಿಲ್ಲ ಮಾತಾಲಿ. ದೇವ್ರಿಗೆ ಕುಕುಮ ಇಲ್ಲ, ಮತ್ ದೇವ್ರ ಹಬ್ಬ ಇದ್ದಂದ್ರ ಅವಂಗ ಯಾಕ ಕುಕುಮ ಐತಿ, ಇವಂಗ ಯಾಕೆ ಇಲ್ಲ? ನೀ ಹೇಳಿದ ಮಾತಿಗೆ ಕೇಳತ್ತೇನೆ ಲಕ್ಷ್ಮಣ. ಇದೇನ ಮಾತು ನನ್ನ ಕಡೆ ಕೇಳತ್ತಿಲ್ಲ ನಿನಗ? ಅದಕ್ಕೆ ಹೇಳ್ತಾರ ನೋಡ್ರಪ್ಪ. ಏತೊಂದ ಕಾರ ಅದರ ಅಂದ ತಿಳಿ ಗೋಟ ನಿನಗ ಮಂದಮತಿ ಅಂತಾರ ಚರಕಾಟ. ಪರಮಾತ್ಮ ಒಬ್ಬನ ಅದಾನ, ಅಲ್ಲ ಒಬ್ಬನ ಲೋಕ ಆಗ್ಯದ ಅವನಿಂದ. ಏಕ ಅಲ್ಲಾನದಿಂದ ಲೋಕ ಮತ್ ಈಗ ಬ್ಯಾರೆ ಮಾಡ್ತಾರ. ಈಗ ಹೆಂಗ್ರಿ ಅಲ್ಲ ಹೂ ಅಕ್ಕ ಬರತಾರ? ಹ್ಞೂ, ಅವ್ರಪ್ಪ ಬಂದ ನೋಡ್ರಿ. ಹಿಂದ ಸೂರು ಬಡಿ ಅವ ಎಡ್ಡ ಸೂರು ಹರಿದ ಜಳಕ ಮಾಡೈತಿ ಅನ್ನ ಬೋಸರ್ ಬಂದತ್ ಯಾರಿಗ ಗೊತ್ತ? ಅಮ್ಮ ಹೂ ಅಕ್ಕ ಬರಂಗಿಲ್ಲತ್ತ. ಅಲ್ಲ ಹೂ ಅಕ್ಕ ಬರತ್ತ ಯಾಕೆ ಕರೀತಾರ? ಅಮ್ಮ ಹೂ ಅಕ್ಕ ಬರ ಅನ್ಬೇಕಾಗಿತ್ತಲ್ಲ, ನಿಮ್ ಮಾವು ದೊಡ್ಡ ಹಾಕಿದ್ದಳು ಅಂದ್ರತ್ತ. ಸುಮ್ಮೊಂದ ಸಣ್ಣ ಉದಾಹರಣೆ ಕೊಡ್ತಾನೆ ಕೇಳ ಲಕ್ಷ್ಮಣ. ಯಾರ ಕಣ್ಣಿಗೆ ಕಾಣ್ತಾರೋ, ಯಾರ ಮಗಲಾಗಿರ್ತಾರೋ ಅವ್ರನ್ನ ಒದರ್ಲಕ್ಕ ಬರಂಗಿಲ್ಲ. ಮನ್ಯಾಗ ಮನ್ಯಾಗ ಯಾರ ಕಣ್ಣಿಗೆ ಕಾಣ್ತಾರಲ್ಲ, ಈಗ ನೋಡಪ್ಪ ಕಣ್ಣಿಗೆ ಇಲ್ಲ ಕಾಣ್ಲತ್ತಾಳ ಅದಾಳ, ಆಕಿನ ಒದರ್ಲಕ್ಕ ಬರ್ತತ್ತೇನ? ಈಕಿನ ಒದರ್ಲಕ್ಕ ಬರಂಗಿಲ್ಲ. ಆ ಯಾರ ಕಣ್ಣಿಗೆ ಕಾಣ್ತಾರ ಅವ್ರನ್ನ ಒದರ್ಲಕ್ಕ ಬರಂಗಿಲ್ಲ. ಯಾರ ಇಲ್ಲ ಇಲ್ಲ ನೋಡ ಅವ್ರನ್ನ ಅಟ್ಟ ಒದರ್ಬೇಕಾಗ್ತತಿ. ಅವ್ ಒದರ ಹೆಂಗ ಒದರ ಗೊತ್ತೇನ? ಅಲ್ಲ ಹೂ ಅಕ್ಕ ಬರಲ್ಲ, ಅಲ್ಲ ಇಲ್ಲ ಇಲ್ಲ ಅವ್ ಇಲ್ಲ ಇಲ್ಲ ಅವ್ನ ಒದರ್ಬೇಕಾಗೈತಿ. ಬೇಕಾದ್ರ ಒದರ ಅವ್ರನ್ನ ಕೇಳ. ಅಮ್ಮ ಅಮ್ಮ ಇಲ್ಲೇ ಅದಾಳ, ಅಕಿನ್ಯಾಕ ಒದರ್ಬೇಕಾಗೈತಿ? ಮನ್ಯಾಗ ಅದಾಳ ಅಕಿನ ಅಮ್ಮ ಇದರ ಹೇ ಅನಾಂಟ್ಲೆ ಉಸ್ಕೋ ಕೋಯ್ ಕೊಯ್ ಬಿ ಪುಕಾರ್ತ ನೈಯ ತೆರ ಬಾಪ್ ಇದರ್ ನೈಯ ಅನಾಂಟ್ಲೆ ಅಲ್ಲ ಒದರ್ಬೇಕಾಗ್ಯದ. ಹೌದ್ಲ ಕೇಳಲೇ ಅದಾನ ಅದಾನ ಇಲ್ಲೇ ಹಿಂದ ಅದಾನ ಬಾತಿ ಅಲ್ಲೇ ಅಲ್ಲೇ ಹೋಗ್ತಿ. ಗಿಡದ ಮರಿ ಕೂತಾನ್ರಿ? ಗಿಡದ ಮರಿ ಗೊತ್ತತ್ತೆ ಅವಂಗ ನನಗಲ್ಲ. ಆಕಿ ನೋಡ್ರಿ ಹೆಂಗ್ ಕೂತಾಳ್ರಿ, ಆಕಿ ಹೆಂಗ್ ಮಾಡ್ತಾಳ್ರಿ, ಮರಿ ಕೂತಾಳು, ಎಷ್ಟ ಗಾಯ ಆಗ್ಯದ ಅಟ್ಟ ಮಲಾಮ ಹಚ್ಚು ಲಕ್ಷ್ಮಣ. ಮೈ ತುಂಬಾ ಮಲಾಮ ಹಚ್ಚೋಲಕ್ ಹೋಗ್ಬೇಡ, ಹೊಳ್ಳಿ ರಿಯಾಕ್ಷನ್ ಆಗ್ಲಕ್ ಚಾಲು ಆಗ್ತದ. ಹಂಗ ಯಾರ ಕಣ್ಣಿಗ್ ಕಾಣ್ತಾರೋ ಅವ್ರನ್ನ ಒದರ್ಲಕ್ಕ ಬರಂಗಿಲ್ಲ, ಯಾರ ಕಾಣಂಗಿಲ್ಲ ಅವ್ರನ್ನ ಒದರ್ಬೇಕಾಗ್ತತಿ. ಅಲ್ಲಾನದಿಂದ ಏಕ ಅಲ್ಲಾನದಿಂದ ಲೋಕ, ಏಕ ಅಲ್ಲಾನದಿಂದ ಲೋಕ ಹುಟ್ಟ್ಯದ ಅತ್ ನೀ ಹೇಳ್ತಿ? ಒಬ್ಬ ದೇವ್ರ, ಒಬ್ಬ ದೇವ್ರ, ನಿನ್ನ ಮಾತಿಲೆ ಒಬ್ಬ ದೇವ್ರ. ಒಬ್ಬ ದೇವ್ರ ಇದ್ದಂದ್ರ ಒಂದ ತರ ಪೂಜೆ ಮಾಡ್ಬೇಕಾಗಿತ್ತಲ್ಲ ಜಗತ್ತಿನೊಳಗ. ಹೆಂಗ ಅಲ್ಲ ಒಬ್ಬ ಅದಾನ, ಒಬ್ಬ ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ. ಅಲ್ಲಾನು ಅವಂಗ ಅತ್ತಾರು, ಅಲ್ಲಾನು ಅವಂಗ ಅತ್ತಾರ, ಪರಮಾತ್ಮ ಅವಂಗ ಅತ್ತಾರ, ಎಲ್ಲಾನು ಅವಂಗ ಅತ್ತಾರ ಅಂತ ಹೇಳಿದಿ. ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಬರಕ್ಯಾಕೆ? ಅಲ್ಲಾಗ ನವಿಲಗೆರಿ ಪುಚ್ಚ ಗಲೀಪ ಗಲೀಪ ಊದ್ ಹಕ್ಕಿ ಒಳಗ ತಗೋತಾರ ಭಕ್ತರನ್ನ ತಗೋಬೇಕಾದ್ರ. ಮೇಲಾಗಿ ಅಲ್ಲಾನ ಗುಡಿ ದರ್ಗಾದೊಳಗ ಹೋಗ್ಬೇಕಾದ್ರ ಗಂಟಿಲ್ಲ ಗಂಟಿಲ್ಲ. ಅದ ಪರಮಾತ್ಮನ ಗುಡಿಯಾಗ ಹೋಗ್ಬೇಕಾದ್ರ ಗಂಟೆ ಐತಿ, ಗಂಟೆ ಐತಿ, ಮೂರು ಬಟ್ಟು ವಿಭೂತಿ ಐತಿ, ಹಣಿಮ್ಯಾಗ ಒಂದ್ ಗೋಟ ನ್ಯಾಮ ಐತಿ. ಪತ್ರಿ ಅವಂಗ ಯಾಕ ಬಿಲ್ವ ಪತ್ರಿ, ಇವಂಗ ಯಾಕ ನವಿಲ್ಗೇರಿ ಪುಚ್ಚ, ಏಕ ಅಲ್ಲ ಅಲ್ಲ ಒಬ್ಬದನ ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ. ಏನು ಫರಕ್ ಆಗಿತ್ತು ಇದು? ಪೂಜೆ ಪೂಜೆ ಫರಕ್ ಆಗ್ಯಾವೋ ಏನ ಭಕ್ತರ ಭಕ್ತಿ ಫರಕ್ ಆಗ್ಯಾವ. ಇದನ್ನ ಬಂದ್ ಹೇಳ ಮುಂದಿನ ಸಂಧಿಗೆ. ನೀನ ಹೇಳಿದಿ ಏಕ ಅಲ್ಲನದಿಂದ ಲೋಕ, ಅಲ್ಲ ಒಬ್ಬನ ನಾಮ ಹಲವು. ಇವಂಗ ಯಾಕ ಗಲಿ ಪಚ್ಚತಾರೋ, ಇವಂಗ ಯಾಕ ಪತ್ರಿ ಏರಿಸ್ತಾರ? ಮತ್ತ ಮೇಲಾಗಿ ಕುಕುಮ ಹಸ್ತನು ಅಂತ ಹೇಳಿದವ, ಹಣಿಮ್ಯಾಗ ಕುಕುಮ ಹಸ್ತಾರ ಅಂತ ಹೇಳಿದಿ. ಅದೇ ಇಸ್ಲಾಂ ಧರ್ಮದೊಳಗ ಶರೀರ ಎಲ್ಲ ಒಂದೇ ಎಲ್ಲ ಒಂದೇ. ಅವ್ರ ಹಣಿಮ್ಯಾಗ ಕುಕುಮ ಹಚ್ಚಂಗಿಲ್ಲ, ಕುತ್ತಿಗೆ ಅಟ್ಟಿಸ್ತಾರ. ಕುತ್ತಿಗೆ ಯಾವ ದೇವ್ರದಾನ? ಕುತ್ತಿಗೆ ಹಚ್ಚಬೇಕಾದ್ರ ಬೇಕಾದ್ರ ನೋಡ್ನಿ, ಕುಕುಮದಾಗ ಬಾಳ ಶಾನ್ಯ ಕಾಣತಿ. ಹಣಿಮ್ಯಾಗ ಕುಕುಮ ಇಲ್ಲ ಮತ್ತ ಅವ್ರ ಏನ್ರಿ ಮಾಡ್ಬೇಕು? ಪಟ್ಟಣ ಕುತ್ತಿಗೆ ಕುಕುಮ ಹಚ್ಚಗೋತಾರ. ಹಣಿಮ್ಯಾಗ ಕುಕುಮ ಹಚ್ಚಂಗಿಲ್ಲ ಮಾತಾಲಿ. ದೇವ್ರಿಗೆ ಕುಕುಮ ಇಲ್ಲ, ಮತ್ ದೇವ್ರ ಹಬ್ಬ ಇದ್ದಂದ್ರ ಅವಂಗ ಯಾಕ ಕುಕುಮ ಐತಿ, ಇವಂಗ ಯಾಕೆ ಇಲ್ಲ? ನೀ ಹೇಳಿದ ಮಾತಿಗೆ ಕೇಳತ್ತೇನೆ ಲಕ್ಷ್ಮಣ. ಇದೇನ ಮಾತು ನನ್ನ ಕಡೆದ ಕೇಳತ್ತಿಲ್ಲ ನಿನಗ? ಅದಕ್ಕೆ ಹೇಳ್ತಾರ ನೋಡ್ರಪ್ಪ. ತ್ರೀಶಕ್ತಿ ಅಂದ ತ್ರಿಮೂರ್ತಿಗಳು ಮೊದಲಿಗೆ ಜನಸ್ಯಾರ ಪಸಂದ. ಒಳ್ಳೆ ನಿಯಮದಿಂದ ಕೇಳು ನೀನು ಈ ಸಂದ. ಚಂದ ಕೇಳ.
ಶಕ್ತಿ ಅರಿಯುವ ತ್ರಿಮೂರ್ತಿಗಳು ಏ ಮೊದಲಿಗೆ ಜನ ಶರಪ್ಪ ಸಂದ ಒಳೆ ನಿಯಮದಿಂದ ಕೇಳು ನೀನು ಈ ಸಂದ ಮೊದಲ ಇದ್ದದೆತ್ತ ಕಾಲಕದೊಂದ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಏ ಮಹಾಶಕ್ತಿ ಮಾದೇವಿ ಎದ್ದಳ ಮುಂದ ಮುಂದಿನ ಸಂದ ಏ ಮಹಾಶಕ್ತಿ ಮಾದೇವಿ ಎದ್ದಳ ಮುಂದ ಮುಂದಿನ ಸಂದ ಶಕ್ತಿ ಪಾದ ಎತ್ತ ಕೂಡಲೇ ಏ ಪಾದವೇ ಪೃಥ್ವಿಯಾಗ್ಯದ ಪಾಪ ತೇಜವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯು ಸಾಗ್ಯದ ಏ ನಾರಿಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಏ ಹರನ ಹೃದಯದೊಳು ತೂಗ್ಯದ ತಲೆ ಭಾಗ್ಯದ ಏ ಹರನ ಹೃದಯದೊಳು ತೂಗ್ಯದ ತಲೆ ಭಾಗ್ಯದ ಕೇಳ್ತಾರ ನೋಡ್ರಿ ಎಲ್ಲ ನನ್ನಿಂದಾಗೈತಿ. ಒಂದ ಒಂದ್ ಮಾತು ಕೇಳಿನಿ, ಪ್ರಶ್ನೆ ಕೂತರ ಬಿಡುಗಡೆ ಆಗಿಲ್ಲ. ಯಾವ್ದ ಪ ಅಂದ್ರ ಏನು, ರ ಅಂದ್ರ ಏನು, ಉತ್ಮ ಅಂದ್ರ ಏನು, ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನು? ಪರಮಾತ್ಮ ಅಂದ್ರ ಅರ್ಥ ಏನಾತ ನಾವ್ ಕೇಳಿವ್ರೆ. ಇವ್ ಲಕ್ಷ್ಮಣ ಇವ ಕಣದಾಳ ಪರಮಾತ್ಮ, ಇವ್ ಬೇರೆ ತಂದಾನ್ರಿ ಸುದ್ದಿ. ಪರಮ ಜ್ಯೋತಿ ಅಂದ್ರ ಪರಮಾತ್ಮ ಇದ್ದಂಗತ್ರಿ. ಪರಮ ಜ್ಯೋತಿ ಅಂದ್ರ ಪರಮಾತ್ಮ. ಪರಮ ಜ್ಯೋತಿ ಅಂದ್ರೆ ಇದ್ರ ಅರ್ಥ ಏನು? ಏನ ಪ ಅಂದ್ರ ಪರಮ ಅಂದ್ರೆ ಏನ? ಪರರ ವಸ್ತು. ಪರರ ವಸ್ತು. ಜ್ಯೋತಿ ಅಂದ್ರ ಬೆಳಕ. ಬೆಳಕ. ಪರಮ ಅಂದ್ರ ಪರರ ಅಂದ್ರ ಮತ್ತೊಬ್ರದ ವಸ್ತು ಆತದು. ಜ್ಯೋತಿ ಅಂದ್ರ ಬೆಳಕಾತು. ಬೆಳಕ ಅಂದ್ರ ಗಂಡ ಆತ ನಿನ್ನ ಲೆಕ್ಕಲೆ. ಗಂಡ. ಗಂಡ. ಬೆಳಕ ಅಂದ್ರ ಗಂಡ. ಬೆಳಕ ಯಾವಾಗ ಹುಟ್ಟಿತು? ಯಾವ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟ ದಿಕ್ಕ ಪಾಲಕರು ಇದ್ದಿದ್ದಿಲ್ಲ. ಯಾರು ಇದ್ದಾಗ ಇವ್ರು ಯಾರ್ಯಾರು ಇರುಕಿತ್ತ ಮೊದಲ ಅಂಧಕಾರ ದುಂಧಕಾರ ಕತ್ತಲೆ ಕಾಳಂಬರಿತ ನೀರ ನಿರಾಕಾರ ಅಚ್ಚಿ ಕಡೆ ತೆಗೆದಿಲ್ಲ. ಕತ್ತಲೆ ಐತಿ ಮೊದಲ ಕತ್ತಲೆ ಕತ್ತಲೆ ಹೊಟ್ಟಿಲೆ ಬೆಳಕು ಹುಟ್ಟೈತಿ. ನನ್ನಿಂದ ನೀ ಜನ್ಮ ತಾಳಿ, ನಿನ್ನಿಂದ ನಾ ಹುಟ್ಟಿದಕ್ಕೆ ಅಲ್ಲ. ಇಲ್ಲ ಬೆಳಕ ಅಂದ್ರ ಗಂಡ ಐತಿತ್ತ ನೀ ಹೇಳ್ತಿ, ಕತ್ತಲೆ ಅಂದ್ರ ಹೆಣ್ಣೈತಿತ್ತ ನಂದವಾದೈತಿ. ಈಗ ಕತ್ತಲ್ಯಾಗ ಬೆಳಕ ಹಚ್ಚಿಟ್ರನ ಬೆಳಕ ಕಾಣತೈತಿ. ಕಾಣತೈತಿ. ಬೆಳಕಿನ್ಯಾಗ ಬೆಳಕ ಹಚ್ಚಿಟ್ರ ಬೆಳಕ ಕಾಣತೈತಿ ಏನ? ಇಲ್ಲ ಇಲ್ಲ. ಹಂಗ ಕತ್ತಲೆ ಹೊಟ್ಟಿಲೆ ಬೆಳಕ ಹುಟ್ಟೈತಿ. ಹೌದು. ಬೆಳಕಿನ ಹೊಟ್ಟಿಲೆ ಕತ್ತಲೆ ಹುಟ್ಟಿಲ್ಲ. ಹಂಗ ಮೊದಲನ್ನ ಹಿಂದಾಗಡೆ ನೀ ನಾವು ಆಗೇ ಆಗೇ ಗಂಡ ಹಾಡೋರು ಪೀಚೆ ಪೀಚೆ ಹಿಂದಿಗಡೆ ಸೋಮ ಬಾಸ್ಕೆಟ್ ಇಟ್ಕೊಂಡು ಬೆನ್ನತ್ತದಟ್ಟ ಒಳಗ ಬಾಜಾರ ಏನೈತಿ ನೋಡಂಗಿಲ್ಲ. ಸೋಮ ಬಂದಂಗ ಹೊಡಿಯ ಬಂಗಾರ ಗಿಂಡಿ ಕಿವ ಲಕ್ಷ್ಮಣ ಮಾಡೋದಾಗದ ಹೆಂಗ ಹಾಲ ಆಯ್ತು ಗೊತ್ತೇನ್ರಿ? ಹೆಂಗ ಇವನಂತ ಒಬ್ಬ ಹಾದಿ ದಾಂಡಿ ಕೂತಿದತ್ರಿ ಹೊರಕಡೆಗೆ. ಹಾದಿ ದಾಂಡಿಗೆ ಎಲ್ಲ ಬಿಟ್ಟ ಕಡೆ ದೂರ ಹೋಗ್ಬೇಕಲ್ಲ. ಹಂಗ ಆ ಕಡೆ ಜಾಗ ಸಿಕ್ಕಿಲ್ಲ ಅವಂಗ. ಹಾದಿ ದಾಂಡಿಗೆ ಹೊರಕಡೆ ಕೂತಿದತ್ತ ಲಕ್ಷ್ಮಣ ಮಾಡೋದು ಅಗದಾಗ್ಲಕತ್ತದ. ಮತ್ತ ನಮ್ಮ ಹಿರಿಯರಂತ ಹಿರಿಯರ ಹಾದು ನಡೆದಾರ ಹಾದಿ ದಾಂಡಿ ಹಿಡದು. ಏನತ್ ಹೇಳಿ ಅವ್ ಹೊರಕಡೆ ಕುಂಡ್ರದ ಕೂತಿದ ಕರೆ ದಗದ ಬ್ಯಾರೆ ನಡೆಸಿದ್ರಿ ಅಲ್ಲಿ ಕುತ್ತಲ್ಲಿ ಕುತ್ತಲ್ಲಿ ಮ್ಯಾಲ ಕಡ್ಲಿ ಕಾಳು ತಿತ್ತಿದ್ದ ತೆಳಗ ಹಾಕತ್ತಿದ್ದ. ಮ್ಯಾಲ ಕಡ್ಲಿ ಕಾಳು ತಿತ್ತಿದ್ದ ತೆಳಗ ಹಾಕತ್ತಿದ್ದ ಹಾದಿ ಹಿಡದ ನಡೆದಿರುವಂತ ಹಿರಿಯರು ಒಂದ್ ದಗದ ಮಾಡಿದ್ರು. ಏನಂದ್ರು? ಇದನ್ನ ನೋಡ್ರಿ ಅವ್ರ ಕಣದಾಳ ಲಕ್ಷ್ಮಣನ ಇದು ಅಡ್ಡುನ ಮಾಡ್ಲಕ್ಕೈತೈತಿಪ್ಪ ಅಂತ ಹೇಳಿ ತಿಳ್ಕೊಂಡಿವ್ರಿ. ಏನಂದ್ರು? ಅಲೋ ಲಕ್ಷ್ಮಣ ಒಂದ ತಿನ್ನೋದ್ರೆ ಮಾಡ, ಹಾಕುದ್ರೆ ಮಾಡ, ಎರಡು ಮಾಡ್ಲಕ್ಕೈತಿ, ಹಿಂಗ ಮಾಡಬೇಡ ತಮ್ಮ. ನಾನ್ಲಿ ಇವ್ಯಾನ್ ಹೇಳ್ಬೇಕ್ರಿ ಆ ಮಾತಿಗೆ ಇವ್ಯಾನಂದ ಏ ಮತ್ತ ಮ್ಯಾಲ ಕಾಳು ಹಾಕಂಡ್ಲೆ ತೆಳಗ ಹಿಟ್ಟು ಬೀಳುದರ್ಲಿ ಅಂದಿವ. ಹಿಟ್ಟು ಬೀಳುದಲ್ಲ
ಇವಂದ ಮ್ಯಾಲ ಕಾಲ್ ಹಾಕಂತ್ಲೆ ತಳಗ ಹಿಟ್ಟು ಬಿಳುದರ್ಲೆ ಆತ ಇವಂದ ಹಿರಿಯರ ಅವರು ಹಿರಿಯರ ನಮ್ಮ ಮೈಸಲಿಗೆ ಪಂಚ ಕಮಿಟಿ ಹಿರಿಯರ ಹೆಂಗ ಬೆರಿಕಿದಾರ ನೋಡ್ರಿ ಹಿಂಗ ಹಿರಿಯರ ಬಾಳ ಪಚ್ಚಿದ್ರು ಅವರು ಅವರು ಏನಂತಾರ ಅವರು ಒಂದು ಮಾತಂದ್ರು ಏನಂತ ಲಕ್ಷ್ಮಣ ಹಿಟ್ಟು ಬಿಳುದ ಬಿಳಕತ್ತೈತಿ ಯಾಕೋ ದಮದಮ ಬಿಳಾತೈತಿ ಇನ್ನೇಮೆ ತಿರು ಹಾಕ ಸಣ್ಣ ಬಿಳುತ್ತೈತಿ ಅಂದ್ರತ ಅವರು ಸಣ್ಣ ಬಿಳುತ್ತಕ ತಿರುವಿ ಹಾಕೋದಂಗ परमात्म अर्थ अदर दगद परम ज्योति हंगल अदर दगद बेरे परर आत्म तिळदवने परमात्म आत्म नन्नंग ಎಲ್ಲರ ಆತ್ಮ ನನ್ನಂಗ ಅದಲ್ಲ ಯಾವ ತಿಳ್ಕೊತಾನ ಅವನೇ ಪರಮಾತ್ಮ ಅನಂತಲೆ ಅವಂಗ ಪರಮಾತ್ಮ ಅಂತ ನಾಮ ಬಂದದ ಪರರ ಆತ್ಮ ಬಲ್ಲ ಯಾವ ತಿಳ್ಕೊಂಡಾನ ಯಾವ ಬಲ್ಲಾನ ಯಾವ ಅರ್ಥ ನೋಡ ನನ್ನಂತೇನೋ ಇದು ಆತ್ಮ ಅಂತ ಅಂದುಕೊಂಡ ಅವನೇ ಜಗದಾಗ ಪರಮಾತ್ಮ ಕಂದೇವಡಿ ಗುರುಗಳು ಹೇಳ್ಯಾರಲ್ಲ ಏನಂತ ಹೇಳಿ ನನ್ನಂತೆ ಪರರ ಎಂದು ಭಾವಿಸಿ ನಡೆದ ಅವಂಗ ತನಗೆಂದು ಯಾವ ದೋಷ ತಟ್ಟಲಾರದು ಅವನೇ ಪರಮಾತ್ಮ ನನ್ನಂತೇನೋ ಅವನಂತ ಯಾವ ನಡೆದಾನ ನೋಡ ಅವಂಗ ಯಾವುದು ದೋಷ ತಟ್ಟಲಕ್ಕ ಸಾಧ್ಯ ಇಲ್ಲ ತಂದಾನ ಅದಕ್ಕೆ ಪರಮಾತ್ಮ ಗಂಡ ಹಾಡ್ಲಕ್ಕ ಗಣ್ಯು ಹಾಡ್ಲಕ್ಕ ಲಾಯಕಲ್ರು ಗಂಡ ಹಾಡೋರು ಬಿಕ್ಕಿ ಬಿಡ್ಕೊಂಡು ತಿನ್ರಿ ನ ಪುಣ್ಯ ಬರ್ತದ ಭೂಮಿ ತಲೆ ಮೇಲೆ ಹೌದು ಹೌದು ನಾ ಕೇಳಿದ್ದೇನು ನೀ ಹೇಳ್ತೀಯೇನು ಇಷ್ಟ ಐತೆ ಪರಮಾತ್ಮನ ಯಾವಾರ ಐತೆ ಹಾ ಮತ್ತೆ ಇನ್ನೊಂದು ಮಾತು ಹೇಳೇನ್ರಿ ಮತ್ತೇನ್ ಹೇಳ್ತಾನ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನತ್ರಿ ಭಗವಂತ ಹಾ ಆಂಡ ಜೈ 21 ಲಕ್ಷ ಪಿಂಡ ಜೈ 21 ಲಕ್ಷ ಜಲ ಜೈ 21 ಲಕ್ಷ ಉದ್ ಬೀಜ 21 ಲಕ್ಷ ಎಲ್ಲಕ್ಕೂ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನೆ ಅಂತ ನೀ ಹೇಳ್ತಿ ಪರಮಾತ್ಮ ಅನ್ನ ಹಾಕ್ಯಾನ ಮಾ ಪರಮಾತ್ಮ ಅವನು ಹಸದು ಕೂತಿದ್ದಲ್ಲ ಇವಂಗ ಯಾರು ಅನ್ನ ಹಾಕಿರ ಯಾರು ಹಾಕ್ಯಾರ ಮೂರು ಲೋಕ ಜಗ ಸುತ್ತವರದ ಬಿಕ್ಕಿ ಬೇಡ್ತಿದ ಕೈಯಾಗ ಕಪಾಲಿ ಹಿಡಿದ ನಿನ್ನ ಪರಮಾತ್ಮ ಅವಾಗ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ